ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಾಂಡವಪುರ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಈ ಕ್ಷೇತ್ರದ ಯುವ ನಾಯಕರಾದ ಶ್ರೀ ಮಾನ್ಯ ಕೆ ಜೆ ಯೋಗೇಶ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸ್ವಾಗತ ಸರ್. ತಾವು ರಾಜಕೀಯ ರಂಗಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ಸರ್, ನಾವು ತಂದೆಯವರು ಮನೆತನ ರಾಜಕೀಯ ಅವಾಗಿಂದ ಮಾಡಿದ್ರು. ಓಕೆ ಓಕೆ ಓಕೆ. ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದರು, ಎ ಪಿ ಎಮ್ ಸಿ ಉಪಾಧ್ಯಕ್ಷರಾಗಿದ್ದರು, ಎ ಪಿ ಎಮ್ ಸಿ ಸದಸ್ಯರಾಗಿದ್ದರು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು, ಪುನಃ ಶ್ರೀ ಕನಕದಾಸ ವಿದ್ಯಾರ್ಥಿ ಟ್ರಸ್ಟ್ ಅಧ್ಯಕ್ಷರಾಗಿದ್ದರು. ಓಕೆ ಓಕೆ ಓಕೆ. ಪುನಃ ನಮ್ಮ ಕ್ಷೇತ್ರದಲ್ಲಿ ಜೆಟ್ ಪಿ ಜಿಲ್ಲಾ ಪಂಚಾಯತ್ ಮಹಿಳೆ ಆದ್ದರಿಂದ ನಮ್ಮ ತಾಯಿಯವ್ರಿಗೆ ಟಿಕೆಟ್ ಕೊಟ್ಟರು. ಓಕೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಒಂದು ಮನೆತನ ರಾಜಕೀಯದಲ್ಲೇ ಬಂದ್ರಿ ತಾವು? ಹೌದು ಸರ್, ಖಂಡಿತ. ಆದರೆ ನಮ್ಮ ತಂದೆಯವರು ನಿಧನರಾದ್ರಿಂದ ಓಕೆ 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 ನಾವು ಈಗ ರಾಜಕೀಯದಲ್ಲಿ ಎಂಟ್ರಿ ಆಗಿದ್ದೀವಿ. ಓಕೆ, ಖಂಡಿತ ಸರ್. ಸರ್, ತಾವು ಹೇಳ್ದಂಗೆ ಈಗ ಮೇಡಮ್ಮು ಜಿಲ್ಲಾ ಪಂಚಾಯತಿ, ತಮ್ಮ ತಾಯಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೀರಾ ಅಂತ ಹೇಳಿದ್ರಿ. ಇಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ತಾಯಿ ಕಡೆಯಿಂದ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಸರ್? ತಮ್ಮ ತಾಯಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಸರ್ ಈ ಕ್ಷೇತ್ರದಲ್ಲಿ? ಸರ್, ಈಗ ರೋಡ್ ಇರ್ಬೋದು, ಓಕೆ, ಡ್ರೈನೇಜು, ಎಲ್ಲ ಪೈಪ್ ಲೈನ್, ವಾಟರ್ ಸಪ್ಲೈ ಇದು, ಓಕೆ, ಎಲ್ಲ ಸರ್ಕಾರದಿಂದ ಬಂದಂಥ ಕೆಲಸಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಓಕೆ ಓಕೆ. ಜನರಿಗೆ ಮುಟ್ಟಿಸ್ತಾ ಇದ್ದೀವಿ. ಓಕೆ, ಖಂಡಿತ ಸರ್. ಅದೇ ರೀತಿ ತಮ್ಮ ಒಂದು ತಾಯಿ ಇಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದಾರೆ ಸರ್? ಸ್ಕೂಲ್ ಓದ್ತಿದೆ, ಟೀಚರ್ ಇದ್ದಾರ, ಸಮಸ್ಯೆ ಇದೆ ಅಂತ ಕೇಳ್ತಾ ಇದ್ದೀವಿ. ಓಕೆ ಓಕೆ. ವಿಸಿಟ್ ಮಾಡ್ತಾ ಇದ್ದೀವಿ. ಹೌದು. ಓಕೆ, ಖಂಡಿತ ಸರ್. ಸರ್, ಸ್ವಚ್ಛತೆ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಒಂದು ಹಳ್ಳಿಲುವ ಯೂಜ್ ಹಿಡಿದು ಎಲ್ಲ ಪ್ರತಿಯೊಂದು ಸವಲತ್ತುಗಳು ಉಪಯೋಗಿಸಿದ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಲುವ ಎಲ್ಲ ಸ್ವಚ್ಛತೆ ಇದೆ, ಸ್ವಚ್ಛತೆ ಕಾಪಾಡ್ತಾ ಇದ್ರೆ ಇಲ್ಲಿದೆ ಸ್ವಚ್ಛತೆ. ಖಂಡಿತ ಸರ್. ಸರ್, ತಾವು ಕೂಡ ಈಗ ರಾಜಕೀಯಕ್ಕೆ ಬಂದಿದ್ದೀರಾ, ತಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು ಸರ್? ರಾಜಕೀಯ ಅದು ಜನರ ಸೇವೆ ಮಾಡುವಂತ ನಮ್ಮ ಭಾವನೆ. ಓಕೆ, ಜನ ಸೇವೆ ಮಾಡೋದೇ ರಾಜಕೀಯ. ರಾಜಕೀಯ, ಖಂಡಿತ ಸರ್. ಸರ್, ತಾವು ಕೂಡ ಒಂದು ಯುವಕರಾಗಿ ಈಗ ರಾಜಕೀಯದಲ್ಲಿ ಬಂದಿದ್ದೀರಾ, ತಮ್ಮ ಒಂದು ಕ್ಷೇತ್ರದ ಯುವಕರಿಗೆ ತಾವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಯುವಕರು ಪ್ರತಿಯೊಂದು ರಾಜಕೀಯದಲ್ಲೇ ಕೂಡ ವಿದ್ಯಾಭ್ಯಾಸದಲ್ಲೇ ಕೂಡ ಎಲ್ಲ ಮುಂದೆ ಬರಬೇಕು ಅನ್ನೋದು ನಮ್ಮ ಆಸೆ ಇದೆ. ಓಕೆ, ಖಂಡಿತ ಸರ್. ಸರ್, ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಮಹಿಳೆಯರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಸರ್? ಮಹಿಳೆಯರನ್ನು ನಾವು ಗೌರವ ಕೊಡ್ತೀವಿ, ಗೌರವಿಸ್ತೀವಿ. ಓಕೆ. ಈಗ ಪ್ರತಿಯೊಂದು ಹಳ್ಳಿಗಳಲ್ಲೂ ಸ್ವಸಹಾಯ ಸಂಘಗಳಿದ್ದಾವೆ, ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ಪಡ್ಕೊಳ್ತಿದ್ದಾರೆ, ಕೊಡಿಸ್ತಾ ಇದ್ದೀವಿ. ತಾವೇ ಕೊಡಿಸ್ತಾ ಇದ್ದೀರಾ, ಹೇಳಿ. ಓಕೆ, ಖಂಡಿತ ಸರ್. ಸರ್, ರಾಜಕೀಯ ಹೊರತುಪಡಿಸಿ ತಾವು ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಸರ್? ಸರ್, ನಮ್ಮ ತಂದೆಯವರು ಪ್ರತಿಯೊಂದು ಏನೇ ತೊಂದರೆ ಬಂದರೂ ಹೋಗಿ ಬಗೆಹರಿಸ್ತಾರೆ. ಸ್ಟೇಷನ್ ಆಗ್ಬಿಡು, ಆಕ್ಸಿಡೆಂಟ್ ಆಗ್ಬಿಡು, ಮನ ಪ್ರಾಬ್ಲಮ್ ಆಗ್ಬಿಡು, ಯಾವುದೇ ಇದ್ರು ಬಗೆಹರಿಸ್ತಾರೆ. ಅದೇ ರೀತಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಓಕೆ. ರಾಜಕೀಯವಾಗಿ ಖಂಡಿತ ಖಂಡಿತ ಸರ್, ಅದೇ ರೀತಿ ಆಗಲಿ. ಸರ್, ಅಷ್ಟು ಪಕ್ಷಗಳಿವೆ, ತಾವು ಕಾಂಗ್ರೆಸ್ ಪಕ್ಷ ಯಾಕೆ ಸೇರ್ಪಡಾಗಿದ್ದೀರಿ ಸರ್? ನಾವು ಆವಾಗಲಿಂದ ನಮ್ಮ ತಂದೆ ಇರುತ್ತವೆಂದು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವು. ಓಕೆ. ಆಮೇಲೆ ಇನ್ನೂ ಏನಂದರೆ ನಾವು ಮಾಮೂಲಿ ನಮ್ಮದು ಸಾಹೇಬ್ರು ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ಅಲ್ಲಿದ್ದೇವೆ ನಾವು. ಓಕೆ ಓಕೆ ಓಕೆ. ಖಂಡಿತ ಸರ್. ಸರ್, ಕೊನೆಯಾಗಿ ಮುಂಬರುವ 2018 ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಕ್ಷೇತ್ರದ ಮತದಾರರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಕೊಡಬೇಕು ಅಂತ ನಮ್ಮ ಭಾವಿಸಿದೆ. ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಸರ್. ತಾವು ಕೇಳೋದಿಲ್ಲ ವೀಕ್ಷಕರೇ, ಈ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ಕಾಂಗ್ರೆಸ್ ಪಕ್ಷದ ಕೆ ಜೆ ಯೋಗೇಶ್ನವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.